ಮನುಕುಲದ ಸೇವೆಯಿಂದ ರೋಟರಿ ಸಂಸ್ಥೆಯು ವಿಶ್ವದ ಎಲ್ಲಾ ರಾಷ್ಟ್ರಗಳಲ್ಲಿಯೂ ಪ್ರಸಿದ್ಧವಾಗಿದ್ದು ಎಲ್ಲಾ ವರ್ಗದ ಜನರನ್ನ ತಲುಪಿರುವ ಬೃಹತ್ ಸೇವಾ ಸಂಸ್ಥೆಯಾಗಿದೆ ಎಂದು ಲೋಕಸಭೆ ಸದಸ್ಯ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗ ನಗರದ ಪೆಸಿಟ್ ಕಾಲೇಜಿನ ಪ್ರೇರಣಾ ಕನ್ವೆನ್ಷನ್ ಸಭಾಂಗಣದಲ್ಲಿ ರೋಟರಿ ಜಿಲ್ಲೆ 3182 ರ 6ನೇ ಜಿಲ್ಲಾ ಸಮಾವೇಶ ರಾಮ ಸಂಭ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರೋಟರಿ ಸಂಸ್ಥೆಯು ಸೇವಾ ಕಾರ್ಯಗಳನ್ನು ನಿರಂತರವಾಗಿ ಮಾಡುವುದರ ಜೊತೆಯಲ್ಲಿ ಸ್ನೇಹ ಬಾಂಧವ್ಯ ಪ್ರೀತಿಯನ್ನ ಬೆಳೆಸುವ ಸಂಪರ್ಕದ ಸೇತುವೆಯಾಗಿ ಕೆಲಸ ಮಾಡುತ್ತಿದೆ. ರೋಟರಿ ಸಂಸ್ಥೆ ಪಟ್ಟಣ ಪ್ರದೇಶಗಳಿಗೆ ಸೀಮಿತವಾಗದೆ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಖೆಗಳನ್ನು ಆರಂಭಿಸುತ್ತಿದೆ. ಎಲ್ಲಾ ಜನಸಾಮಾನ್ಯರು ರೋಟರಿ ಸಂಸ್ಥೆ ಸೇರಿ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಗೌರಿಗದ್ದೆಯ ಅವಧೂತ ಶ್ರೀ ವಿನಯ್ ಗುರುಜಿ ಮಾತನಾಡಿ, ಭಾರತದ ಮೂಲ ತಿರುಳು ಸಂಸ್ಕಾರ. ಮನುಷ್ಯನ ಜೀವನದಲ್ಲಿ ಸಂಸ್ಕಾರ ಮುಖ್ಯ. ಹಣ ಗಳಿಕೆಯೇ ಮುಖ್ಯವಲ್ಲ, ಸಮಾಜ ಸೇವೆಯೇ ನಿಜವಾದ ದೇವರ ಪೂಜೆ. ದೇಶಪ್ರೇಮ ಮುಖ್ಯ. ಸೇವಾ ಮನೋಭಾವನೆಗಳನ್ನು ಬೆಳೆಸುವ ಜೊತೆಯಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧಕರ ಒಡನಾಟ ದೊರೆಯುತ್ತದೆ. ಸೇವಾ ಕಾರ್ಯಗಳಿಗೆ ರೋಟರಿ ಸಂಸ್ಥೆ ಪ್ರೇರಣೆ ನೀಡುತ್ತದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ರೋಟರಿ ಜಿಲ್ಲಾ ಗವರ್ನರ್ ಎಂಜಿ ರಾಮಚಂದ್ರಮೂರ್ತಿ, ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್, ಮಹಾನಗರ ಪಾಲಿಕೆ ಮೇಯರ್ ಸುನಿತಾ ಅಣ್ಣಪ್ಪ, ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ಎಸ್ ದತ್ತಾತ್ರಿ, ರೋಟರಿ ಎಲ್ಲಾ ಕ್ಲಬ್ಗಳ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಿಕ್ಸ್ ರೋಟರಿ ಕೃಷಿ 3182 ಕಾನ್ಫರೆನ್ಸ್ನ ಭಾಗವಹಿಸಲಿಕ್ಕೆ ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ. ಸುಮಾರು 1000ಕ್ಕಿಂತ ಹೆಚ್ಚು ರೋಟರಿಯನ್ಸ್ ವಯಸ್ಸಿನಲ್ಲಿ ಕಿರಿಯರಾದರೂ ಕೂಡ ಅನೇಕ ಅವರ ಸ್ಮೃತಿಯಲ್ಲಿ ಬಂದಂತಹ ಮಾತೇನಿದೆ, ಭವಿಷ್ಯವೇನಿದೆ, ಅದು ಕಾರ್ಯರೂಪಕ್ಕೆ ಬರ್ತಿರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಅಂತಹ ಒಂದು ಅಮೃತ ಸ್ಪಂದ ಇವತ್ತು ಉದ್ಘಾಟನೆ ಆಗಿದೆ. ಮೈಸೂರು ಮಹಾರಾಜರು ಅವರ ಒಂದು ಅಮೃತಹಸ್ತದಿಂದ ಸುಮಾರು 65 ವರ್ಷಗಳ ಹಿಂದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ರೋಟರಿ ಸಂಸ್ಥೆ ಉದ್ಘಾಟನೆ ಆದ್ಮೇಲೆ ತುಂಬಾ ಎತ್ತರ ಮಟ್ಟಕ್ಕೆ ಬೆಳೆದಿದೆ. ಕಳೆದ 2 ವರ್ಷದಿಂದ ಕೊರೋನಾ ಮಹಾಮಾರಿಯಿಂದ ನಾವೆಲ್ಲರೂ ಕೂಡ ಸುಸ್ತಾಗಿದ್ದೀವಿ, ಅನೇಕ ಸಾವು ನೋವಾಗಿದೆ. ಎಲ್ಲಿಯವರು ಬಂದ್ರೆ ಅವರ ಕುಟುಂಬದಲ್ಲಿ ಸಾವು ನೋವಾದ ಕೂಡ ಮಾತಾಡೋದಿದ್ದಾರೆ. ವಿಶೇಷವಾಗಿ ಅಲ್ಲಿ ಒಂದು ಮಾತು ಬರುತ್ತೆ,
ಅಮೆರಿಕದ ಶಿಕಾಗೋ ನಗರದಲ್ಲಿ ವಿಶ್ವಧರ್ಮ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದಾಗ ಸ್ವಾಮಿ ವಿವೇಕಾನಂದರಿಗೆ ಅಲ್ಲಿಯ ಪ್ರಜೆಯ ಮಾತನ್ನು ಕೇಳಿದರು ಸ್ವಾಮಿ ವಿವೇಕಾನಂದರೆ ನಿಮ್ಮ ದೇಶದ ಅನೇಕ ಹಿರಿಮೆಗಳ ಬಗ್ಗೆ ಮಾತಾಡಿದರೆ ಮೂಲಕ ಇಡೀ